ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಒಂದು ವಿಡಿಯೋ ವಾಚ್ ಹಿಸ್ಟ್ರಿನ ಯಾವ ರೀತಿ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ವಿಡಿಯೋ ವಾಚ್ ಹಿಸ್ಟ್ರಿ ಇರ್ಬೋದು, ನಾವು ಫೋಟೋಸ್ಗಳನ್ನ ವಾಚ್ ಮಾಡಿರೋಂಥ ವಾಚ್ ಹಿಸ್ಟ್ರಿ ಇರ್ಬೋದು, ಯಾವುದೇ ಬ್ರೌಸಿಂಗ್ ಹಿಸ್ಟ್ರಿನ ನಾವು ಟೆರಾಬಾಕ್ಸ್ ಆ್ಯಪ್ನಿಂದ ಡಿಲೀಟ್ ಯಾವ ರೀತಿ ಮಾಡೋದು ಅಥವಾ ಕ್ಲಿಯರ್ ಯಾವ ರೀತಿ ಮಾಡೋದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಟೆರಾಬಾಕ್ಸ್ ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಯಾವುದಾದ್ರೂ ಇಲ್ಲಿ ಆ್ಯಡ್ ಬಂದರೆ ಕ್ಲೋಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಕ್ಲೋಸ್ ಆಪ್ಷನ್ ಇರುತ್ತೆ. ಕ್ಲೋಸ್ ಮಾಡಿದ ನಂತರದಲ್ಲಿ ಈ ರೀತಿ ಆ್ಯಪ್ ಅನ್ನೋದು ಓಪನ್ ಆಗಿದೆ. ಸ್ನೇಹಿತರೆ, ಓಪನ್ ಆದ ನಂತರದಲ್ಲಿ ನಾವು ಏನೇನು ಬ್ರೌಸಿಂಗ್ ಮಾಡಿದೀವಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ. ನಾವು ಬ್ರೌಸಿಂಗ್ ಮಾಡಿರುವಂಥ ಅಥವಾ ನಾವು ವಾಚ್ ಮಾಡಿರುವಂಥ ಫೋಟೋಸ್ಗಳು ವಿಡಿಯೋಸ್ಗಳು ಎಲ್ಲವೂ ಕೂಡ ಇಲ್ಲಿ ನೋಡ್ಬೋದು, ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ಕೆಳಗಡೆ ನಾನು ವ್ಯೂ ಮಾಡಿರುವಂಥ ಫೋಟೋಸ್ಗಳು ಕೂಡ ಬರ್ತಾ ಇದೆ. ಇಲ್ಲಿ ನೋಡಿ, ವಿಡಿಯೋ ಫೋಟೋಸ್ಗಳು ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ವಿಡಿಯೋಸ್ಗಳು ಬರ್ತಾ ಇದೆ. ಇಲ್ಲಿ ನಾವು ಇಲ್ಲಿಂದ ವಿಡಿಯೋ ವಾಚ್ ಹಿಸ್ಟ್ರಿ ಹಾಗೂ ಫೋಟೋ ವಾಚ್ ಹಿಸ್ಟ್ರಿನ ಕ್ಲಿಯರ್ ಮಾಡಬೇಕು ಅಂದರೆ ನೋಡಿ, ಸಂಪೂರ್ಣವಾದಂಥ ವಾಚ್ ಹಿಸ್ಟ್ರಿ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ಈ ಒಂದು ವಾಚ್ ಹಿಸ್ಟ್ರಿನ ಕ್ಲಿಯರ್ ಮಾಡಬೇಕು ಅಂದರೆ ಇಲ್ಲಿ ಈ ಕಡೆಗೆ ಒಂದು 3 ಡಾಟ್ಸ್ ಇರುತ್ತೆ, 3 ಚುಕ್ಕೆಗಳಿರುತ್ತೆ. ಸ್ನೇಹಿತರೆ, ಆ ವಿಡಿಯೋಗಳ ಒಂದು ಮೇಲ್ಗಡೆನೆ ಆ ವಿಡಿಯೋ ಏನು ವಾಚ್ ಹಿಸ್ಟ್ರಿ ಇರುತ್ತೆ. ಆ ವಾಚ್ ಹಿಸ್ಟ್ರಿನಲ್ಲಿಯೇ ಒಂದು ಸಣ್ಣದಾಗಿ ಇಲ್ಲಿ ನೋಡ್ಬೋದು 3 ಡಾಟ್ ಇರುತ್ತೆ. ಆ ಒಂದು ಇಲ್ಲಿ ನೋಡಿ ಮೇಲ್ಗಡೆ ಆ ಒಂದು 3 ಚುಕ್ಕೆಗಳ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಹಿಸ್ಟ್ರಿ ಅನ್ನೋದು ಅಲ್ಲಿಂದ ಡಿಲೀಟ್ ಆಗುತ್ತೆ, ನೋಡ್ಬೋದು. ನಂತರದಲ್ಲಿ ಇಲ್ಲಿ ಫೋಟೋ ವಾಚ್ ಹಿಸ್ಟ್ರಿನೂ ಕೂಡ ಇಲ್ಲಿಂದಾನೇ ಡಿಲೀಟ್ ಮಾಡ್ಕೋಬೋದು. ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಕ್ಲಿಯರ್ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಈ ರೀತಿ ಕ್ಲಿಯರ್ ಆಗುತ್ತೆ. ನೀವು ಯಾವುದೇ ನಿಮ್ಮ ಒಂದು ಬ್ರೌಸಿಂಗ್ ಹಿಸ್ಟ್ರಿ ಅಥವಾ ವಾಚ್ ಹಿಸ್ಟ್ರಿನ ಸಂಪೂರ್ಣವಾಗಿ ಇಲ್ಲಿಂದ ಕ್ಲಿಯರ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಾವು ಟೆರಾಬಾಕ್ಸ್ ಆ್ಯಪ್ನಿಂದ ನಮ್ಮ ಒಂದು ವಾಚ್ ಹಿಸ್ಟ್ರಿನ ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.